ಈ ದಿವಸ ನಮ್ಮ ಕರ್ನಾಟಕ ಸವಿತಾ ಕ್ಷೌರಿಕ ಹಿತರಕ್ಷಣಾ ವೇದಿಕೆಯ ಒಂದು ಸಂಘಟನೆಯಿಂದ ಒಂದು ಪ್ರೆಸ್ ಮೀಟ್ ಅನ್ನ ಕರೆದಿದ್ದೇವೆ. ಈ ಒಂದು ವಿಷಯಕ್ಕೆ ಆಗಮಿಸಿರತಕ್ಕಂಥ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲ ನನ್ನ ಸಹೋದರ ಬಂಧುಗಳಿಗೆ ಸ್ವಾಗತವನ್ನು ಬಯಸ್ತೇನೆ. ವಿಷಯ ನಮ್ಮ ಒಂದು ಸವಿತಾ ಸಮಾಜದ ಆಗ್ತಿರ್ತಕ್ಕಂಥ ಅನ್ಯಾಯಗಳು, ನಮ್ಮ ಮೇಲೆ ಆಗ್ತಿರ್ತಕ್ಕಂಥ ದಬ್ಬಾಳಿಕೆಗಳು, ಜಾತಿ ನಿಂದನೆ, ನಮಗೆ ಸರ್ಕಾರದಿಂದ ಸಿಗದೇ ಇರತಕ್ಕಂಥ ಸೌಲಭ್ಯಗಳು, ಈ ಒಂದು ವಿಷಯವಾಗಿ 2008 ಪ್ರಾರಂಭವಾದಂತು ಈ ನಮ್ಮ ಕ್ಷೌರಿಕ ಸವಿತಾ ಕ್ಷೌರಿಕ ಹಿತರಕ್ಷಣಾ ಸಂಘಟನೆ ಎಂದು ಈ ಒಂದು 15 ವಾರ್ಷಿಕೋತ್ಸವ ಸುಮಾರು ಸಮಾರಂಭಕ್ಕೆ ಈ ವಿಷಯವನ್ನ ರಾಜ್ಯದ ಎಲ್ಲರಿಗೂ ತಲುಪಿಸ್ಬೇಕು, ಸಮಾಜದ ಬಂಧುಗಳಿಗೆ ತಲುಪಿಸ್ಬೇಕು, ಮತ್ತೆ ಸರ್ಕಾರದಿಂದ ನಾವು ಯಾವ ರೀತಿ ಸವಲತ್ತುಗಳನ್ನ ಪಡಿಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ಪ್ರೆಸ್ ಮೀಟ್ ಕರೆದಿದ್ದೀವಿ. ಮಾತಾಡಿ, ಮತ್ತೆ ಏನ್ ನಡೆಯುತ್ತೆ ಅಂತ ಹೇಳ್ಬಿಡ್ತೀನಿ ಸಹೋದರರೇ. ಇದೇ ತಿಂಗಳು 18 ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 15 ವಾರ್ಷಿಕೋತ್ಸವ ಸಮಾರಂಭ ಅಂತ ಆವಾಗಲೇ ಹೇಳಿದೆ, ಇದು ಕಾರ್ಯಕ್ರಮದ ಒಂದು ಹೆಡ್ಲೈನ್ಸ್ ಅಂತ. ಈ ಕಾರ್ಯಕ್ರಮಕ್ಕೆ ಎಲ್ಲ ಅಧೂರಿಗಳು, ಸಮಾಜ ಮುಖಂಡರುಗಳು ಎಲ್ಲ ಬರ್ತಿದ್ದಾರೆ. ಅದಕ್ಕೆ ನಿಮಗೂ ಸಹ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಸರ್ಕಾರಕ್ಕೆ ಫಸ್ಟ್ ನಾವು ಕೇಳಿಕೊಳ್ತಾ ಇರೋದು ಏನಂತ ಹೇಳಿದ್ರೆ ಜಾತಿ ನಿಂದನೆ. ಇವತ್ತು ನಮ್ಮನ್ನ ಈ ಒಂದು ಹಜಾಮ ಅಂತ ಕರೆಯುವ ಒಂದು ಪದ ನಮ್ಮ ತಾತನ ಕಾಲದಿಂದ ಇವತ್ತು ನಾವು ವಿದ್ಯಾವಂತರಾಗಿ ಸರ್ವಶಕ್ತರಾಗಿ ನಾವು ಊಟ ಮಾಡ್ತಾ ಇದ್ದೀವಿ, ಆದರೂ ಸಹ ನಮ್ಮನ್ನ ಇವತ್ತು ಸಮಾಜ ನಮ್ಮನ್ನ ತುಂಬಾ ಅವಹೇಳನಕಾರಿಯಾಗಿ ಅಪಮಾನಕಾರವಾಗಿ ನಮ್ಮನ್ನ ನಡೆಸ್ಕೊಂತ ಇದೆ. ದಯವಿಟ್ಟು ಈ ಮುಖಾಂತರ ಸರ್ಕಾರಕ್ಕೆ ನಾವು ಒಕ್ಕರು ಏನು ನಮ್ಮ ಒಂದು ದೊಡ್ಡ ಧ್ವನಿಯಲ್ಲಿ ನಮ್ಮ ಸಮಾಜದ ಮುಖಾಂತರ ಸರ್ಕಾರಕ್ಕೆ ನಾವು ಇದನ್ನು ಹೇಳ್ಕೊಳ್ತಾ ಇದ್ದೀವಿ. ನಮ್ಮನ್ನ ಅಜಾಮ ಅಂತ ಕರೆಯುವ ಒಂದು ಪದವನ್ನ ದಯವಿಟ್ಟು ನಮ್ಮನ್ನ ಕರಿಬೇಡಿ. ನಿಷೇಧಿತ ಪದ ಇದು, ಆದ್ರೂ ಸಹ ನಮ್ಮನ್ನ ಇವತ್ತು ಸಾರ್ವಜನಿಕವಾಗಿ ನಮ್ಮನ್ನ ಕರೀತಾ ಇದ್ದಾರೆ ಸರ್ಕಾರದ ಮುಖ್ಯ. ಮತ್ತೊಮ್ಮೆ ಸರ್ಕಾರಕ್ಕೆ ನಾವು ಇದ್ರ ಮುಖಾಂತರ ನಾವು ಹೇಳ್ತಾ ಇದ್ದೀವಿ, ಈ ಪದವನ್ನ ಬಳಸಿದವರಿಗೆ ಅದಕ್ಕೆ ಏನು ಯಾವ ರೀತಿ ಶಿಕ್ಷೆಯನ್ನ ಕೊಡ್ಬೇಕು, ಏನ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ದಯವಿಟ್ಟು ಯೋಚಿಸ್ಬೇಕು ಅಂತ ಹೇಳಿ. ಎಲ್ಲ ಬಂಧುಗಳನ್ನ ಒಂದ್ ಕಡೆ ಸೇರಿಸಿ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ಸರ್ಕಾರಕ್ಕೆ ಈ ಒಂದು ಸಮಾಜ ಕೂಡ ಒಗ್ಗಟ್ಟಲ್ಲಿ ಇದೆ ಅಂತ ಹೇಳಿ ತೋರಿಸಲಿಕ್ಕೆ ಎರಡು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. SSLCಯಲ್ಲಿ PUCಯಲ್ಲಿ ಅತ್ಯಧಿಕ ಮಾರ್ಕ್ಸ್ ತೆಗೆದಂತವರಿಗೆ ನಾವು ಪ್ರತಿಭಾ ಪುರಸ್ಕಾರ ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ಇದೆ ಸರ್ ಮೆನ್ಷನ್ ಆಗಿದೆ. ಹಿರಿಯರಿಗೆ ವಿಶೇಷವಾಗಿ ಸುಮಾರು 60 ದಾಟದಂತವರಿಗೆ ಪ್ರಶಸ್ತಿಗಳನ್ನು ಕೂಡ ಕೊಡ್ತಾ ಇದ್ದೀವಿ ನಾವು. ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಕಲಾವಿದರಿಗೂ ಕೂಡ ನಾವು ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರದಿಂದ ಸಚಿವರುಗಳು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಅತ್ಯಂತ ಯಶಸ್ವಿ ಮಾಡಬೇಕು ಅಂದರೆ ನಮಗೆ ಈ ಪ್ರೆಸ್ ಮೀಟ್ ಭಾಳ ಮುಖ್ಯ. ನೀವು ಎಷ್ಟು ಜಾಸ್ತಿ ತಲುಪಿಸ್ತೀರಿ ಸೊ ನಮ್ಮ ಜನಗಳಿಗೆ ಅದು ಅವೇರ್ನೆಸ್ ಹೋಗುತ್ತೆ, ಇವತ್ತು ಒಂದು ದೊಡ್ಡ ಕಾರ್ಯಕ್ರಮ ಇದಕ್ಕೆ ನಾವು ಹೋಗಬೇಕು ಅಂತೇಳಿ. ಹಾಗಾಗಿ ತಮ್ಮ ಕಡೆಯಿಂದ ಕೂಡ ನಮಗೆ ಸಹಕಾರ ಬೇಕಾಗಿದೆ ಸರ್. ಸರ್, ನಮ್ಮ ಅಂದಾಜು 2000 ಜನ ಸೇರಿಸ್ಬೇಕಂತ ಒಂದು ಅಂದಾಜಿದೆ. ಅಲ್ಲಿ ಲಿಮಿಟ್ ಬಂದು 1000 ಇದೆ, ಸೊ ಫ್ಲೋಟಿಂಗ್ ಇರುತ್ತೆ. 2000 ಜನ ಸೇರಿಸಿರುತ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸರ್. ನಾವು ಎಲ್ಲ ಜಿಲ್ಲೆಗಳಿಗೆ ಕೂಡ ನಾವು ಈಗಾಗಲೇ ಆಹ್ವಾನ ಪತ್ರಿಕೆ ಕಳಿಸಿದ್ದೀವಿ, ಜೊತೆಗೆ ಸುತ್ತಮುತ್ತ ಬೆಂಗಳೂರು ಸುತ್ತಮುತ್ತ ಎಲ್ಲ ಜಿಲ್ಲೆಗಳಿಗೆ ನಾವೇ ಖುದ್ದಾಗಿ ಹೋಗಿ ಆಹ್ವಾನ ಪತ್ರಿಕೆ ಕೊಟ್ಟಿದ್ದೀವಿ. ಇದು ಮಾತೃಸಂಸ್ಥೆಗೆ ಸರಿಸಮಾನವಾಗಿರುವಂಥ ಒಂದು ಸಂಘಟನೆ ಸರ್. ಯಾಕಂದ್ರೆ ಇವತ್ತು ಬೇರೆಲ್ಲ ಜಿಲ್ಲಾಧ್ಯಕ್ಷರನ್ನು ಕೂಡ ನಾವು ಸೇರಿಸ್ಕೊಂಡು ಕಾರ್ಯಕ್ರಮ ಮಾಡ್ತಿರುವಂಥದ್ದು. ನಿಮ್ಮ ಅಂದಾಜು ಪ್ರಕಾರ 12 ಜನ ಇದೆ ಸರ್ ನಾವು ಕರ್ನಾಟಕದಲ್ಲಿ, ಓರವ್ ಕರ್ನಾಟಕದಲ್ಲಿ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಹೋಬಳಿಯಲ್ಲೂ ಕೂಡ ನಾವು ಇದ್ದೀವಿ. ಸೊ ಒಟ್ಟಾರೆ ನಮ್ಮ ಈಗಾಗಲೇ ಕುಲಶಾಸ್ತ್ರ ಅಧ್ಯಯನ ಕೂಡ ಆಗಿದೆ, ಅದ್ರ ಬಗ್ಗೆ ಸಂಖ್ಯೆ ಕೂಡ ನಿಮಗೆ ನಿಖರವಾಗಿ 12 ಇದೆ ಅಂತೇಳಿ ನಮಗೆ ಮಾಹಿತಿ ಇದೆ ಸರ್. ವಿಶೇಷವಾಗಿ ಸವಿತಾ ಭೀಷ್ಮ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೀವಿ. ಪ್ರೊಫೆಸರ್ ನರಸಿಂಹಯ್ಯವರು ಅಂತೇಳಿ ಅವರು ನಮ್ಮ ಸಮಾಜದ ಹಿರಿಯರು, ಜೊತೆಗೆ ನಮಗೆ ಇವತ್ತು ಹಲವಾರು ಸೌಲಭ್ಯಗಳಿಗೆ ಸರ್ಕಾರದಿಂದ ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ಪ್ರಮುಖ ಕಾರಣಕರ್ತರು. ಅವರಿಗೆ ನಾವು ಸವಿತಾ ಭೀಷ್ಮ ಅಂತೇಳಿ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಸರ್. ಹಾಗೆ ಮತ್ತೊಬ್ರು 70 ಆಸ್ಪಾಸಲ್ಲಿದ್ದಾರೆ, ಆದ್ರೂ ಕೂಡ ಇನ್ನೂ ನಮ್ಮ ಕುಲವೃತ್ತಿ ಮಾಡ್ತಾ ಇದ್ದಾರೆ, ಅವರಿಗೆ ನಾವು ಕ್ಷೌರಿಕ ರತ್ನ ಪ್ರಶಸ್ತಿ ಅಂತ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಅವರು ನಮಗೆ ಒಂದು ಸ್ಫೂರ್ತಿ. ಹಾಗೆ ಮತ್ತೊಬ್ಬರು ಮುಖಂಡರು, ಸಮಾಜದ ಮುಖಂಡರು, ಜೊತೆಗೆ ಸಂಘ ಪರಿವಾರದಲ್ಲಿ ಕೂಡ ಈಗಲೂ ಕೂಡ ಸಕ್ರಿಯವಾಗಿ ಇರುವಂತವರು ವಿಶ್ವನಾಥ್ ಅಣ್ಣ ಅವರು ತುಮಕೂರಿನಿಂದ, ಅವರಿಗೂ ಕೂಡ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಹಾಗೆ ಮತ್ತೊಬ್ಬರು ಸಮಾಜದ ಹಿರಿಯರು, ಆರ್ ಮಂಡೋಪಲ್ ಅಂತೇಳಿ, ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೀವಿ ಸರ್.